ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಇವತ್ತು ವಶಕ್ಕೆ ಪಡೆದಿದ್ದಾರೆ. ಸಿ, ನಾನು ಇದನ್ನ ಗಮನಿಸಿದೆ. ಹಿಂದೆ ನಾನು ನಮ್ಮ ಮುಖಂಡರಾದಂತಹ ವಿನಯ್ ಕುಲಕರ್ಣಿ ಅವರ ಹತ್ರ ಇದೇನು ವಿಚಾರ ಅಂತೇಳಿ ನಾನು ಚರ್ಚೆ ಮಾಡಿದ್ದೇನೆ, ಮಾತಾಡಿದ್ದೇನೆ. ಈಗಾಗಲೇ ಅವರ ಕೇಸು ಸಂಪೂರ್ಣವಾಗಿ ನಮ್ಮ ಸ್ಟೇಟ್ ಪೊಲೀಸ್ ಅವರು ಎಲ್ಲ ಮಾಡಿ ಏನೇನು ರಿಪೋರ್ಟ್ ಫೈಲ್ ಮಾಡಬೇಕೆಲ್ಲ ಮಾಡಿದ್ರು. ಕೆಲವು ಆ ಭಾಗದ ಬಿಜೆಪಿ ನಾಯಕರುಗಳು ಇದನ್ನು ರಾಜಕೀಯವಾಗಿ ಸೇಡನ್ನು ಬಳಸ್ಕೊಳ್ಬೇಕು, ಅವರಿಂದ ಭಾಳ ತೊಂದರೆ ಆಗ್ತದೆ ಅಂಥೇಳಿ, ರಾಜಕೀಯವಾಗಿ ಭಾಳ ಪ್ರಬಲ ಆಗಿದ್ದಾರೆ ಅಂಥೇಳಿ ಅವ್ರನ್ನ ಮಟ್ಟ ಹಾಕಬೇಕು ಅಂಥೇಳಿ ಒಂದು ಪ್ರಯತ್ನ ಮಾಡಿ ಯಶಸ್ಸಾಗಿದ್ದಾರೆ. ಸಿಬಿಐನವರು ಈಗಾಗಲೇ ಅವರ ಸುತ್ತಮುತ್ತಲು ಇರುವಂಥವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಬೇಕಾದಷ್ಟು ವಿಚಾರಣೆ ಮಾಡಿ, ಭಾಳ ನಾನು ಆ ಭಾಗಕ್ಕೆ ಭೇಟಿ ಕೊಟ್ಟ ಕೂಡ ಎಲ್ಲ ಭಾಳ ಗೋಳನ್ನು ವ್ಯಕ್ತಪಡಿಸಿದ್ರು. ಬಟ್ ನಾನು ಸಿಬಿಐ ಮ್ಯಾನ್ಯುಲ್ ನಾನು ಓದಿದ್ದೇನೆ. ನಾನು ಕೂಡ ನನ್ನ ಮೇಲೆ ಯಡಿಯೂರಪ್ಪನವರು ಕೇಸು ಕೊಟ್ಟಿರೋದ್ರಿಂದ ನಾನು ನೋಡಿದ್ದೇನೆ. ಬಟ್ ಸಿಬಿಐನವರು ಭಾಳ ಮೆಟಿಕ್ಯುಲಸ್ ಆಗಿ ಭಾಳ ಕಾನೂನುಬದ್ಧವಾಗೇ ಹೋಗ್ತಾರೆ. ಕಾನೂನುಬದ್ಧ ಬಿಟ್ಟು ಹೋಗಕ್ಕಾಗೋದಿಲ್ಲ. ಅವರು ಏನೇ ಪ್ರೆಷರ್ ಇದ್ರು ಕೂಡ ಅವರು ಕಾನೂನು ಬಿಟ್ಟು ಅವ್ರು ಮಾಡೋಕ್ಕಾಗೋದಿಲ್ಲ. ದಡಿಸಿ ಸಿಬಿಐ ಮ್ಯಾನ್ಯುಲ್. ಬಟ್ ನಾನು ಸಿಬಿಐನವ್ರಿಗೆ ಹೇಳೋದಿಷ್ಟೇ, ನೀವು ಎನ್ಕ್ವೈರಿ ಮಾಡಿ, ಇನ್ನು ಒಂದಲ್ಲ 10 ಸತಿ ಕರ್ಕೊಂಡೋಗಿ, ನಿಮ್ಮದೆಲ್ಲ ಥರದ ಹಕ್ಕಿದೆ. ಡೋಂಟ್ ಹೀಲ್ಡ್ ಟು ದಿಸ್ ಪೊಲಿಟಿಕಲ್ ಪ್ರೆಷರ್. ಇದು ಯಾವುದು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಇಲ್ಲ. ಈಗ ಜಾರ್ಜ್ ಸಾಹೇಬ್ರಿಗೆ ಎಷ್ಟು ಹರಾಸ್ಮೆಂಟ್ ಆಯಿತು, ಈ ಹ್ಯಾಡ್ ಟು ರಿಸೈನ್. ಬಟ್ ಇವತ್ತು ಅವ್ರಿಗೆ ಕ್ಲೀನ್ ಶೀಟು ಕೊಟ್ಟಿದ್ದಾರೆ ಕೋರ್ಟಲ್ಲೂ ಕೂಡ. ಇದು ವಾಪಸ್ಸು ಅವ್ರಿಗೆ ಬಿ ರಿಪೋರ್ಟ್ ಬರೆದು ಎಲ್ಲ ಕ್ಲಿಯರ್ ಆದಮೇಲೂ ಕೂಡ ತಿರ್ಗಾ ಇನ್ವೆಸ್ಟಿಗೇಷನ್ ಮಾಡಿದ್ದೆಲ್ಲ ಕೂಡ ನಾವೆಲ್ಲ ನೋಡಿದ್ದೇವೆ. ಇಂಥದ್ದು ಬೇಕಾದಷ್ಟು 150 ಘಟನೆಗಳಿದೆ. ರಾಜಕಾರಣದಲ್ಲಿ ವೀಲು ತಿರ್ತಾ ಇರ್ತದೆ, ಇಂಥ ವೀಲು ತಿರ್ತಾ ಇರ್ತದೆ. ಈ ದೃಷ್ಟಿಯಿಂದ ನಾನು ಸಿಬಿಐ ಆಫೀಸರ್ಸ್ಗೆ ನಾನು ಮನವಿ ಮಾಡ್ಕೊಳ್ತೇನೆ, ಯು ಡು ಯುವರ್ ಕಾನೂನು ಮಾಡಿ. ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವು ಮಾಡ್ತೀರ, ನಾನು ನೀವು ಮಾಡೋಕ್ಕಾಗಬಾರ್ದು, ನೀವು ಮಾಡಲ್ಲ ಅಂತೇಳಲ್ಲ. ಬಟ್ ಯು ಶುಡ್ ನಾಟ್ ಯೀಲ್ಡ್ ಟು ಎ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸ್. ನಿಮ್ಮ ಆಫೀಸು ಒಬ್ಬ ರಾಜಕೀಯದ ವೆಪನ್ ಆಗಬಾರ್ದು, ಇಷ್ಟೇ ನಮ್ಮ ಒತ್ತಾಯ. ಬಟ್ ಈಗ ಭಾಳ ಪ್ಲೆಷರಲ್ಲಿ ಭಾಳ ಖುಷಿ ಪಡ್ತಾ ಇದ್ದಾರೆ ಕೆಲವು ಬಿಜೆಪಿ ಲೀಡರ್ಸ್. ಯಾವ ಪ್ಲೆಷರು ಆಗುದಿಲ್ಲ, ಯಾವ ಖುಷಿ ಪಡೋದಿಲ್ಲ. ದಿ ಲಾ ವಿಲ್ ಪ್ರಿವೇಲ್. ನಮಗೆ ಕಾನೂನು ಬಗ್ಗೆ, ಈ ದೇಶದ ಕಾನೂನು ಸಂವಿಧಾನದ ವ್ಯವಸ್ಥೆ ಬಗ್ಗೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಕಾನೂನಲ್ಲಿ ಸಂಪೂರ್ಣವಾದಂಥ ಅವ್ರಿಗೆ ರಕ್ಷಣೆ ಸಿಗ್ತದೆ. ಯಾವ ಥರದ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸು ತಪ್ಪು ಮಾಡಿಲ್ಲ. ಸೊ ಬೇಕು ಅಂತ ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ ಆದಮೇಲೆ ಈ ಸಂದರ್ಭದಲ್ಲಿ ನಮ್ಮ ಲೀಡರ್ಸ್ನೆಲ್ಲ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಬೇಕಾದಷ್ಟು ಹಿಂದೆ ಎಲ್ಲ ಉದಾಹರಣೆಗಳಿದೆ, ಅವನ್ನೆಲ್ಲ ಈಗ ಸುಮ್ಮನೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹ್ಯಾಂಪರ್ ಆಗ್ತದೆ ಅಂತೇಳಿ ನಾನು ಮಾತಾಡಕ್ ಹೋಗ್ತಾ ಇಲ್ಲ ಅಷ್ಟೇ. ಸರಿ, ವಿನಯ್ ಕುಲಕರ್ಣಿ ಅವರನ್ನ ಬಿಜೆಪಿಗೆ ಬಹಿರಂಗವಾಗಿ ಕರೆಯುವಂತಹ ಪಂಚಮಸಾಲಿ ಸಮಾವೇಶದಲ್ಲಿ ಬಹಿರಂಗವಾಗಿ ಕರೆದಿದ್ರು, ಅವ್ರು ಬಿಜೆಪಿ ಸೇರಿ ಎತ್ತದಲ್ಲಿದ್ದಾರೆ ಅನ್ನೋ ಮಾತಿತ್ತು. ಮತ್ತದನ್ನ ಹೇಳ್ತಾ ಇರೋದು, ಸಿ ಒಬ್ಬ ಮಿನಿಸ್ಟರ್ ಈ ರೀತಿ ಮಾಡಿ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಕ್ಯಾರೆಟ್ ಕೊಟ್ಬಿಟ್ಟು ಕರೆದು ನಿಮ್ ಕೇಸೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಅವ್ರ ಕೇಸಲ್ಲೇ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು? ವೈ ದಿ ಪ್ರೈಮ್ ಮಿನಿಸ್ಟರ್ ಏನ್ ಭಾಷಣ ಮಾಡಿದ್ರು, 1,000,000,000,000 ರೂಪಾಯಿ ಬಗ್ಗೆ ಭಾಷಣ ಮಾಡಿದ್ರು, ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಯಾರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರೋ ಅವ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಇಂದ ಭಾಷಣ ಮಾಡಿಲ್ವಾ? ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಬೇರೆಯವ್ರ ಮಾತ್ರ ಬಹಳ ಫ್ರೀ ಹ್ಯಾಂಡ್, ಅವ್ರ ಜೊತೆ ಸೇರಿದ ತಕ್ಷಣ ಗಂಗಾ ಜಲದಲ್ಲಿ ಒಳಗಡೆ ಸೇರ್ಕೊಬಿಡ್ತಾರ? ವೈ, ನಾನು ಹೇಳ್ತಾ ಇದ್ದೀನಿ ಬಿಜೆಪಿ ಲೀಡರ್ಸ್ಗೆ, ನಿಮ್ಮ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ದು ಸುಳ್ಳ ನಿಜನ ಇಷ್ಟೇ, ಇಷ್ಟೇಳಿ ಸಾಕು, ಮಿಕ್ಕಿದ ಆಮೇಲೆ ಮಾತಾಡೋದು. ಸಿ, ನೀವೇ ಯಾರ್ಯಾರ ಹೆಸರು ಹೇಳ್ತಾ ಇದ್ದೀರ, ಎಲ್ಲರೂ ಎಲ್ಲ ಬಿಜೆಪಿ ನಾಯಕರುಗಳ ಪಾತ್ರ ಇದೆ. ನಾವು ಈಗಲ್ಲ, ಎನ್ಕ್ವೈರಿ ಆಗ್ಲಿ, ಆಮೇಲೆ ನಾವು ಮಿಕ್ಕಿದ್ ನಾವು ಮಾತಾಡ್ತೀವಿ. ಹಾಗೆ ಬಿಜೆಪಿ ಲೀಡರ್ಸ್ ಎಲ್ಲ ಇವತ್ತು ರಿಯಾಕ್ಟ್ ಮಾಡಿ ಹೇಳಿದ್ದಾರೆ, ಕಾಂಗ್ರೆಸ್ ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ತಾ ಇದೆ, ಸಿಬಿಐ ಪಾರದರ್ಶಕ ಸಂಸ್ಥೆ ಆದ್ರೆ ಕಾಂಗ್ರೆಸ್ ಲೀಡರ್ಸ್ ರಾಜಕೀಯವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಪ್ರತಿಯೊಂದು ಬಿಜೆಪಿ ಲೀಡರ್ಸ್ ಮಾತಾಡೋದೆಲ್ಲ ಪೊಲಿಟಿಕಲಿ ಸ್ಟೇಟ್ಮೆಂಟ್ಸ್. ಆಲ್ ಬಿಜೆಪಿ ಲೀಡರ್ಸ್ ಆರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅವ್ರಿಗೆ ನ್ಯಾಯ ಇಲ್ಲ, ಕಾನೂನು ಇಲ್ಲ, ಅವ್ರ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ ಇವೆಲ್ಲ ಕಂಪ್ಲೀಟ್. ಇವೆಲ್ಲ ಆರ್ಗನೈಸೇಷನ್ಸ್, ಈ ಆರ್ಗನೈಸೇಷನ್ಸ್ ಇವತ್ತು ಇವನ್ ಇನ್ ಬೆಂಗಳೂರು ಸಿಟಿ, ಐ ಆಮ್ ಟೆಲಿಂಗ್ ಯು, ಬೆಂಗಳೂರು ಸಿಟಿ ವಾಟ್ ಪೊಲೀಸ್ ಡಿಡ್, ಅವ್ರ ಕಾನ್ಶಿಯಸ್ ಪರ್ಮಿಟ್ ಮಾಡ್ತಾ ಇದೆಯಾ? ಅವ್ರೇನು ಏನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಸಿಚುವೇಶನ್ನ ಮಾಡಿಬಿಟ್ಟು ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಅವ್ರ ಮೇಲೆ ಎಲ್ಲ ಹೇಳಲಿಕ್ಕೆ ಮಾಡಿದ್ದಾರೆ. ನಾವು ಅದಕ್ಕೆ ವಿಲ್ ನಾಟ್ ಹೀಲ್ ಟು ಸರ್ಕಮ್ಸ್ಟೆನ್ಸ್. ನಾವು ಪ್ರೆಷರ್ ಇಳಕಾಗಲ್ಲ. ವಾಟ್ ಮೇ ಕಮ್,
ನಮ್ಮ ನಾಯಕರುಗಳು ಯಾರು ತಪ್ಪು ಮಾಡಿಲ್ಲ, ವಿಲ್ ಪ್ರೊಟೆಕ್ಟ್ ದೆಮ್. ಸರ್ ಹಾಗಾದ್ರೆ